हेलो स्टूडेंट्स, लास्ट क्लास अल्ली नावु तंदेय महत्व कुरितु वीडियोन नोडिदिवि। इवत्तु नोडोण ताये महत्व कुरितु। ताये देवरु, अदक्के नोडोण ताये महत्व। इदोंदु जानपद कथे, इदु तुंबा नीतियन्नु हेळिकोडुत्ते। ताये महत्व एष्टु अन्नोदन्न हेळिकोडुत्ते। ಒಂದೂರಲ್ಲಿ ತಾಯಿ ಮತ್ತು ಮಗ ಇರ್ತಾರೆ। ತಾಯಿ ತುಂಬಾ ಕಷ್ಟಪಟ್ಟು ಮಗನ ವಿದ್ಯಾಭ್ಯಾಸ ಮಾಡಿಸಿ ದೊಡ್ಡವನನ್ನಾಗಿ ಮಾಡಿ ಮದುವೆಯನ್ನು ಕೂಡ ಮಾಡಿ ಸೊಸೆಯನ್ನ ಮನೆ ಕರ್ಕೊಂಡು ಬರ್ತಾರೆ। ಆದ್ರೆ ಸೊಸೆ ಅತ್ತೆಯನ್ನ ತಾಯಿ ರೀತಿ ನೋಡದೆ ಯಾವತ್ತೂ ಅತ್ತೆಯ ಜೊತೆ ಜಗಳ ಕೈತಾ ಇರ್ತಾಳೆ। ಮುಂದೊಂದಿನ ನಿರ್ಧಾರ ಮಾಡ್ತಾಳೆ, ಈ ಅತ್ತೆ ಇರೋವರೆಗೂ ನನಗೆ ನೆಮ್ಮದಿ ಇಲ್ಲ, ಅದಕ್ಕೆ ಈ ಅತ್ತೆಯನ್ನ ಹೇಗಾದರೂ ಮಾಡಿ ಕೊನೆಗಾಣಿಸಬೇಕು ಅಂತ ಹುಷಾರಿಲ್ಲ ಅಂತ ಹಾಶಿ ಹೇಳ್ತಾನೆ। ಆಗ ಗಂಡ ಬಂದು ಕೇಳ್ತಾನೆ, ಏನಾಯ್ತು? ಏನಿಲ್ಲ ರೀ, ನನಗೆ ಹುಷಾರಿಲ್ಲ, ನಿಮ್ಮ ತಾಯಿಯ ಹೃದಯವನ್ನು ತಗೊಂಡು ಬಂದ್ರೆ ನನಗೆ ಹುಷಾರಾಗುತ್ತೆ ಅಂತ ಹೇಳ್ತಾನೆ। ಅದಕ್ಕೆ ಇವನು, ಆಯ್ತು, ನಮ್ಮ ತಾಯಿ ನಾನು ಏನು ಕೇಳಿದ್ರು ಕೊಡ್ತಾಳೆ ಅಂತ ಹೇಳ್ತಾನೆ। ಆಯ್ತು, ತಗೊಂಡು ಬನ್ನಿ ಅಂತ ಹೇಳ್ತಾಳೆ। ಇವನು ತಾಯಿ ಹತ್ರ ಹೋಗ್ತಾನೆ, ಅಮ್ಮ ನನ್ನ ಹೆಂಡತಿಗೆ ಹುಷಾರಿಲ್ಲ, ಅದಕ್ಕೆ ನಿನ್ನ ಹೃದಯವನ್ನ ಕೊಟ್ಟರೆ ಅವಳಿಗೆ ಹುಷಾರಾಗುತ್ತೆ ಅಂತ ಹೇಳ್ತಾನೆ। ತಾಯಿ ಯೋಚನೆ ಮಾಡದೇನೆ ತನ್ನ ಹೃದಯವನ್ನು ಕತ್ತರಿಸಿ ಮಗನ ಕೈಗೆ ಕೊಟ್ಬಿಡ್ತಾಳೆ। ಮಗ ಅದನ್ನು ತಗೊಂಡು ಹೆಂಡತಿ ಹತ್ರ ಹೋಗ್ತಾ ಇರ್ತಾನೆ। ಹೋಗುವಾಗ ಒಂದು ಕಲ್ಲಿಗೆ ಎಡವಿ ಬಿದ್ದ್ಬಿಡ್ತಾನೆ, ಆ ಹೃದಯವು ಕೂಡ ಕೆಳಗಡೆ ಬಿದ್ದ್ಬಿಡುತ್ತೆ। ಇವನು ಬಿದ್ದಾಗ ಅಮ್ಮ ಅಂತ ಕಿರ್ಚಿಕೊಳ್ತಾನೆ। ಬಿದ್ದಿರೋ ಹೃದಯ, ಮಗು ನಿನಗೆ ಪೆಟ್ಟಾಯ್ತನಪ್ಪ ಅಂತ ಕೇಳುತ್ತೆ। ಆಗ ಈ ಮಗ ಯೋಚನೆ ಮಾಡ್ತಾನೆ, ನನ್ನ ತಾಯಿಯ ಹೃದಯವನ್ನು ನಾನು ಕಿತ್ಕೊಂಡು ಬಂದೆ, ಹೃದಯವನ್ನು ಕೆಳಗೆ ಬಿದ್ದೋಯ್ತು, ಆದರೆ ನನಗೆ ಪೆಟ್ಟಾಯ್ತೇನು ಅಂತ ನನ್ನ ತಾಯಿಯ ಹೃದಯ ಕೇಳ್ತಾ ಇದೆ, ನನ್ನ ತಾಯಿ ನನ್ನನ್ನು ಎಷ್ಟೊಂದು ಪ್ರೀತಿಸ್ತಾಳೆ ಅಂತ ಯೋಚನೆ ಮಾಡ್ತಾನೆ। ಆವಾಗ ಅವನು ಗೊತ್ತಾಗುತ್ತೆ, ತಾಯಿ ಅಂದರೆ ದೇವರು, ತಾಯಿಯಾಗೆ ಯಾರೂ ಆಗುವುದಿಲ್ಲ ಅಂತ ಯೋಚನೆ ಮಾಡಿ ದೇವ್ರ ಹತ್ರ ಮೊರೆ ಹೋಗ್ತಾನೆ। ದೇವ್ರೇ, ನಾನು ತುಂಬ ತಪ್ಪು ಮಾಡಿಬಿಟ್ಟೆ, ನನ್ನ ತಾಯಿಯನ್ನು ಬದುಕಿಸ್ಕೊಡು। ಆಗ ದೇವ್ರು ಬಂದು ಅವರ ತಾಯಿಯನ್ನು ಬದುಕಿಸ್ಕೊಡ್ತಾನೆ। ಅಂದಿನಿಂದ ತಾಯಿಯೇ ದೇವರು ಎಂದು ನಂಬಿ ಹೆಂಡತಿಯ ಜೊತೆ ತಾಯಿಯ ಜೊತೆ ಇವನು ತುಂಬ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾನೆ। ನೋಡಿ ವಿದ್ಯಾರ್ಥಿಗಳೇ, ನಮ್ಮನ್ನು ಹೆತ್ತವರು ನಾವು ಏನು ಕೇಳಿದರೂ ಕೊಡ್ತಾರೆ, ಆದರೆ ನಾವು ಅವ್ರಿಗೆ ಕೊಡಬೇಕಾಗಿರೋದು ಒಂದೇ ಪ್ರೀತಿ, ಅವರನ್ನು ಯಾವಾಗಲೂ ನಗಿಸುತ್ತಾ ಇರೋಣ, ಅವರನ್ನು ಯಾವಾಗಲೂ ಖುಷಿ ಪಡಿಸುತ್ತಾ ಇರೋಣ। ಈ ಕಥೆಯನ್ನು ನೀವು ವಿಡಿಯೋ ಮಾಡಿ ನನಗೆ ಕಳಿಸ್ಕೊಡಿ, ನಾವು ಅದನ್ನು ನಮ್ಮ ಶಾಲೆಯ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ। ಮತ್ತೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ನೀತಿ ಕಥೆಯೊಂದಿಗೆ ಭೇಟಿಯಾಗೋಣ। ಅಲ್ಲಿವರೆಗೂ ಬಾಯ್।